ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2024 ಅರಮನೆಯಲ್ಲಿಂದು ರಾಜಮನೆತನದ ಖಾಸಗಿ ದರ್ಬಾರ್ ಕೂಡ ನಡೆಯುತ್ತೆ. ಅದಕ್ಕೆ ಎಲ್ಲಾ ರೀತಿಯಾದ ಸಿದ್ಧತೆ ಕೂಡ ನಡೆದಿದೆ. ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ ವಿಶೇಷವಾದಂತಹ ಪೂಜೆಗಳು ನಡೀತಾ ಇದೆ ಅರಮನೆಯಲ್ಲೂ ಕೂಡ. ನವರಾತ್ರಿ ಹಿನ್ನೆಲೆಯಲ್ಲಿ ಅರಮನೆಯಲ್ಲಿ ಖಾಸಗಿ ದರ್ಬಾರ್ ಇರುತ್ತೆ. ಬೆಳಗ್ಗೆಯಿಂದಲೇ ಮೊದಲಿಗೆ ಎಣ್ಣೆ ಶಾಸ್ತ್ರ ಕಾರ್ಯ ಕೂಡ ಆರಂಭ ಆಗಿದೆ, ಮುಗ್ದಿದೆ. ಬೆಳಗ್ಗೆ 5:45ಕ್ಕೆ ಶುರುವಾಗಿದೆ ಎಲ್ಲಾ ಪೂಜಾ ಕೈಂಕರ್ಯಗಳೆಲ್ಲವೂ ಕೂಡ. 6:10ವರೆಗೂ ಕೂಡ ಸಿಂಹಾಸನ ಜೋಡಣೆ ಮಾಡಿದ್ದಾರೆ. ಸಿಂಹಾಸನ ಜೋಡಣೆ, ರತ್ನಖಚಿತ ಸಿಂಹಾಸನಕ್ಕೆ ಮುಖವನ್ನು ಜೋಡಣೆ ಮಾಡ್ತಾರೆ. ಅದು ಈಗಾಗಲೇ ಮುಗಿದಿದೆ. ಬೆಳಗ್ಗೆ 7:45ರಿಂದ 8:45ರೊಳಗೆ ಕಂಕಣ ಧಾರಣೆಯನ್ನು ಮಾಡಿದ್ದಾರೆ ರಾಜ ಯಧುವೀರ್ ಅವರು. ಅದು ಕೂಡ ಆಗಿದೆ ಈಗಾಗಲೇ. ಹೀಗಾಗಿ ವಿಶೇಷವಾದಂಥ ಪೂಜೆಗಳು ಕೂಡ ಅರಮನೆಯಲ್ಲೂ ಕೂಡ ನಡೆಯುತ್ತೆ. ಇನ್ನು ಚಾಮುಂಡಿ ತೊಟ್ಟಿಯಲ್ಲಿ ಯದುವೀರ್ಗೆ ಕಂಕಣ ಧಾರಣೆಯನ್ನು ಮಾಡಲಾಯಿತು. ಬೆಳಗ್ಗೆ 10:30ಕ್ಕೆ ಸವಾರಿ ತೊಟ್ಟಿಗೆ ಪಟ್ಟದ ಆನೆ, ಕುದುರೆ, ಹಸುಗಳು ಎಲ್ಲವನ್ನು ಕೂಡ ಕರ್ಕೊಂಬರ್ತಾರೆ. ಅದಾದ ನಂತರ 11:00ಗೆ ಕಳಸ ಪೂಜೆ ಮತ್ತು ಸಿಂಹಾಸನ ಪೂಜೆ ನಡೆಯುತ್ತೆ. ಬೆಳಗ್ಗೆ 11:35ರಿಂದ 12:05ರೊಳಗೆ ಖಾಸಗಿ ದರ್ಬಾರ್ ನಡೆಯುತ್ತೆ. ಯದುವೀರ್ ಕೃಷ್ಣದತ್ತ ಒಡೆಯರ್ ಸಿಂಹಾಸನಾರೋಹಣ ಮಾಡಿದ್ದಾರೆ. ಅದಾದ ನಂತರ ಅದರ ಮೇಲೆ ಹೋಗಿ ಕೂರ್ತಾರೆ ಅವರು. ಸಂಸದರಾದ ನಂತರ ಇದೇ ಮೊದಲ ಖಾಸಗಿ ದರ್ಬಾರ್ ಅವ್ರದ್ದು. ಹೀಗಾಗಿ ಒಂದು ಕಡೆ ಅವರು ಮೊನ್ನೆ ಹೇಳ್ತಾ ಇದ್ರು, ರಾಜಕೀಯವನ್ನ ಅದು ಸರಿ, ಅದು ಒಂದು ಕೆಲಸ ನಾವು ಮಾಡ್ತೀವಿ, ಅದರ ಜೊತೆ ಜೊತೆಯಲ್ಲಿ ನಾವು ಹಿಂದಿನಿಂದ ಏನು ಆಚರಣೆಯನ್ನ ಮಾಡ್ಕೊಂಡು ಬಂದಿದ್ದೀವೋ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಹಿಂದಿನಂತೆ ಈ ಬಾರಿನೂ ಕೂಡ 9 ದಿನ ವಿಶೇಷವಾದಂಥ ಪೂಜೆಗಳು ನಡೆಯುತ್ತೆ, ಅದ್ದೂರಿಯಾಗಿ ದಸರಾ ಹಬ್ಬ ನಡೆಯುತ್ತೆ ಅಂತ ಮೊನ್ನೆ ಅಷ್ಟೇ ಅವರು ಹೇಳ್ತಾ ಇದ್ರು. ರಾಜ ಯದುವೀರ್ ಎಲ್ಲಾ ಪೂಜೆಗಳನ್ನು ಕೂಡ ಅವರು ನೆರವೇರಿಸ್ತಾರೆ ಈ ವರ್ಷ ಕೂಡ. ಸಂಸದರಾಗಿ ಅಂತ ಅದಕ್ಕೆ ಯಾವುದೇ ರೀತಿ ಅಂತ ಫುಲ್ ಸ್ಟಾಪ್ ಅನ್ನ ಇಡಲ್ಲ. ಅದೇನೇ ಆಚರಣೆಗಳು ಏನಿಲ್ಲ, ಡೆವಲಪ್ಮೆಂಟ್ ನೋಡ್ತಾ ಇರ್ಬೋದು. ಒಬ್ರು ಕಂಡ್ರು ಒಬ್ರಿಗೆ ಆಗಲ್ಲ ಅನ್ನೋದ್ ರೀತಿಯಾಗಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ರು. ಅವರೆಲ್ಲರೂ ಕೂಡ ಇದೀಗ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ಇರ್ತಾರೆ, ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇರ್ತಾರೆ. ಬಟ್ ಆದ್ರೆ ಇದು ರಾಜಕೀಯ ಹೊರತಾದಂತಹ ಕಾರ್ಯಕ್ರಮ, ಆದ್ರಿಂದ ನಾಡ ಹಬ್ಬ, ಆದ್ರಿಂದ ಅದೆಲ್ಲವನ್ನು ಕೂಡ ಬದಿಗಿಟ್ಟು ಈ ಕೆಲಸಗಳನ್ನ ಮಾಡಬೇಕಾಗುತ್ತೆ, ಈ ದಸರಾ ಹಬ್ಬವನ್ನು ನಡೆಸ್ಕೊಡ್ಬೇಕಾಗುತ್ತೆ. ನೋಡಿ, ಇದು ಚಾಮುಂಡಿ ಬೆಟ್ಟದಲ್ಲಿ ವಿವಿಧ ಕಲಾ ತಂಡಗಳಿಂದ ಕಲಾ ಪ್ರದರ್ಶನ, ಲೈವ್ ವಿಷುವಲ್ಸ್. ಒಂದು ಕಡೆ ಸ್ಟೇಜ್ ಮುಂಭಾಗ, ಅಲ್ಲಿ ಹಿಂದ್ಗಡೆ ಬೆಳ್ಳಿ ರಥದಲ್ಲಿ ವಿರಾಜಮಾನಳಾಗಿ ದೇವಿಯ ಉತ್ಸವ ಮೂರ್ತಿ ಇದೆ. ಸೊ ಮುಂದೆ ಕಲಾವಿದರಿದ್ದಾರೆ, ಕಲಾವಿದರು ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ಸ್ಟೇಜ್ನ ಹೊರಭಾಗದಲ್ಲಿ ವಿವಿಧ ಕಲಾ ತಂಡಗಳಿಂದ ಕಲಾ ಪ್ರದರ್ಶನ, ಅಂದರೆ ಪೂರ್ಣ ಕುಂಭ ಸ್ವಾಗತ ಮಾಡಬೇಕಲ್ಲ. ಗಣ್ಯರು ಬರ್ತಾರೆ, ಗಣ್ಯರು ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಪೂರ್ಣ ಕುಂಭ ಸ್ವಾಗತವನ್ನು ಕೋರೋದಕ್ಕೆ ಸಿದ್ಧತೆಗಳು ಮಾಡಲಾಗ್ತಾ ಇದೆ. ಇದು ಉತ್ಸವ ಮೂರ್ತಿಯನ್ನು ಕೂರಿಸುವಂತಹ ಸಂದರ್ಭದ ವಿಜುವಲ್ಸ್. ಇದು ಉತ್ಸವ ಮೂರ್ತಿಯನ್ನು ಬೆಳ್ಳಿಯ ರಥದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಇದಕ್ಕೂ ಮುನ್ನ ವಿಶೇಷ ಪೂಜೆಯನ್ನು ಜರುಗಿಸಲಾಗಿರುತ್ತೆ ಬೆಳಗ್ಗೆಯಿಂದಲೂ ಕೂಡ. ಯಾಕೆಂದರೆ ಶೈಲಪುತ್ರಿಯ ಅವತಾರದಲ್ಲಿ ಕಾಣಿಸಿಕೊಂಡಂತಹ ದಿನ ಅಂದರೆ ಮೊದಲ ದಿನ ಇವತ್ತು. ಹಾಗಾಗಿ ಆ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಪೂಜೆ ಪುನಸ್ಕಾರಗಳು ವಿವಿಧ ಕೈಂಕರ್ಯಗಳನ್ನು ಜರುಗಿಸಿ ಉತ್ಸವ ಮೂರ್ತಿಯನ್ನು ಆ ಬೆಳ್ಳಿಯ ರಥದಲ್ಲಿ ಕೂರಿಸಿದ್ದಾರೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಆಗಮಿಸ್ತಾರೆ ಅವರನ್ನು ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ, ಪೂರ್ಣ ಕುಂಭ ಸ್ವಾಗತ ಕೋರೋದಕ್ಕೆ ಕಲಾ ತಂಡಗಳು ಕೂಡ ಇದ್ದಾವೆ. ದಸರಾ ಉದ್ಘಾಟನೆಗೆ ಸಕಲ ಸಿದ್ಧತೆಯನ್ನು ಒಂದು ಕಡೆ ಮಾಡಿಕೊಳ್ಳಲಾಗಿದೆ. ಇನ್ನು ಸ್ವಲ್ಪ ಹೊತ್ತರಲ್ಲೇ ಹಂಪ ನಾಗರಾಜಯ್ಯ ಪೂಜೆಯನ್ನು ಸಲ್ಲಿಸಲಿಕ್ಕಿದ್ದಾರೆ. ಬೆಟ್ಟದ ಚಾಮುಂಡೇಶ್ವರಿ ದೇವಿಗೆ ಪೂಜೆಯನ್ನು ಸಲ್ಲಿಸುವುದಕ್ಕೆ ಸಿದ್ಧತೆಗಳು ಜರುಗ್ತಾ ಇದ್ದಾವೆ. ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಈ ಸಂಬಂಧ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರೂಪಾ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಇವರು ಹೇಳಿಕೆಯನ್ನು ಕೊಟ್ಟಿದ್ರು. ಹಂಪ ನಾಗರಾಜಯ್ಯ ಅವರು ಈ ದಸರಾ ಉದ್ಘಾಟನೆಯನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ವಿವಿಧ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಉಪಸ್ಥಿತರು. ಸೊ ಹಾಗಾಗಿ ಒಂದು ರೀತಿಯಾದಂತಹ ವಿಶೇಷ ಈ ಬಾರಿ ಮತ್ತೊಮ್ಮೆ ಕಾಣಿಸ್ಕೊಳ್ಳುತ್ತಿದೆ. ಪ್ರತಿ ಬಾರಿಯ ದಸರಾ ಕೂಡ ವಿಶೇಷವಾಗಿರುತ್ತೆ, ಈ ಬಾರಿಯೂ ಕೂಡ ಅದೇ ರೀತಿಯಾಗಿ ಕಳೆದ ಬಾರಿಗಿಂತ ಮತ್ತೊಮ್ಮೆ ವಿಭಿನ್ನವಾಗಿ ವಿಶೇಷವಾಗಿ ಜರುಗುತ್ತೆ. ಹಾಗಾಗಿ ಪೂರ್ಣ ಕುಂಭ ಸ್ವಾಗತ ಕೋರೋದಕ್ಕೆ ಕಲಾ ತಂಡಗಳು ಜೊತೆಗೆ ಪೂಜಾ ಕೈಂಕರ್ಯವನ್ನು ಜರುಗಿಸುವುದಕ್ಕೂ ಸಕಲ ಸಿದ್ಧತೆಗಳು ಆಗ್ತಾ ಇದ್ದಾವೆ. ಸ್ವಲ್ಪ ಹೊತ್ತರಲ್ಲೇ ಗಣ್ಯಾತಿ ಗಣ್ಯರು ಆಗಮಿಸ್ತಾರೆ. ನೋಡ್ತಾ ಇದ್ರ ಮಹಿಳೆಯರು ಕೈಯಲ್ಲಿ ಕಳಸವನ್ನ ಇಟ್ಕೊಂಡಿದ್ದಾರೆ, ಅದರ ಜೊತೆಗೆ ಸಾಕಷ್ಟು ಒಂದು ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.